ಟ್ರೂ 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 ಸರ್, ಸಿನಿಮಾಗಳ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ರ ಸರ್, ಅಂದ್ರೆ ಈ ತರದ ಕತೆ ಬಂದಿದೆ, ಈ ತರ ಹೀರೋಯಿನ್ ಜೊತೆ ಮಾಡ್ತಾ ಇದೀನಿ, ಈ ತರ ಸಾಂಗ್ಸ್ ಇದೆ, ಈ ತರದ ಇವಳು ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಾದ್ಮೇಲೆ ಇವಳೇ ಹೇಳೋಡು, ನಿಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಇದೆ, ನಿಮ್ ಜಾಸ್ತಿ ಇದೆ, ನೀವು ಈ ತರ ಚೆನ್ನಾಗಿ ಕಾಣಬೇಕು, ಈ ತರ ಆಕ್ಟ್ ಮಾಡ್ಬೇಕು, ಹುಡುಗಿ ಪಕ್ಕ ನೀವ್ ಆಕ್ಟ್ ಮಾಡ್ಬೇಕಾದ್ರೆ ಗ್ಲಾಮರ್ ಜಾಸ್ತಿ ಇದ್ದಾಗ ನಿಮ್ ಗ್ಲಾಮರ್ ಕಮ್ಮಿ ಆಗ್ಬಾರ್ದು. ಆಮೇಲೆ ನಾನು ಜಾಸ್ತಿ ಮೇಕಪ್ಗೆ ಜಾಸ್ತಿ ಟೈಮ್ ಕೊಡ್ತಿರ್ಲಿಲ್ಲ ನಾನು. ಬೇಗ ಬೇಗ ಅಂದ್ರೆ ನನಗೇನಂದ್ರೆ ನಾನು ಬೇಗ ಡ್ಯಾನ್ಸ್ ಕಲ್ತ್ಕೋಬೇಕು, ಬೇಗ ಅದಕ್ಕೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅಷ್ಟೇ. ನಾನು ಗ್ಲಾಮರ್ ಬಗ್ಗೆ ನಾನು ಜಾಸ್ತಿ ಗಮನ ಇಲ್ಲ ಹೇಳೋರು, ನೀವು ಗ್ಲಾಮರ್ ಬಗ್ಗೆ ತುಂಬ ನೀವು ಗಮನ ಕೊಡಲ್ಲ, ಹುಡುಗಿ ಚೆನ್ನಾಗಿ ಕಾಣ್ತಾಳೆ, ನೀವು ಸ್ವಲ್ಪ ಡಲ್ ಕಾಣ್ತೀರಿ ಸೊ ದಟ್. ಆಮೇಲೆ ಆಮೇಲೆ ಇವಳು ಯಾವಾಗ ಪ್ರೊಡ್ಯೂಸರ್ ಆದ್ಲು, ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ಮೇಲೆ ಸಿನಿಮಾ ಏನು ಚೆನ್ನಾಗಿ ಗೊತ್ತಾಯ್ತು ಅವಳಿಗೆ. ಸೊ ಓಹೋ ಸಿನಿಮಾ ಅಂದರೆ, ಬಿಕಾಸ್ ನೋಡಿ ಸಿನಿಮಾ ಅಂದರೆ ಜನ ಏನೋ ಅನ್ಕೊಂಡ್ಬಿಡ್ತಾರೆ, ಸಿನಿಮಾ ಒಳಗಡೆ ಬಂದು ನೋಡಿದಾಗ ಆ್ಯಕ್ಚುಲಿ ಹೇಳ್ತೀನಿ ಎಷ್ಟೋ ಸಲ ನಮ್ಮ ಸಿನಿಮಾದಲ್ಲೇ ಪರ್ಫೆಕ್ಟ್ ಆಗಿರ್ತಾರೆ ಜನ, ನಮ್ಮ ಸರ್ಕಲ್ಲೇ ತುಂಬ ಚೆನ್ನಾಗಿರ್ತವೆ, ಹೊರಗಡೆ ಗಿಂತ ನಾವೇ ಬೆಟ್ರು ಅಂತ ಹೇಳ್ತೀನಿ. ನಮಗೊಂದು ಭಯ ಇದೆ, ನಮಗೊಂದು ನಮ್ಮ ಬಗ್ಗೆ ಒಂದು ಎಚ್ಚರಿಕೆ ಇದೆ. ಕರೆಕ್ಟ್. ಇದು 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 ಒಂದು ಅಭಿನಯ, ಒಂದು ಮಾಡ್ಕೊಂಡು ಹೊರಟೋಗ್ತೀವಿ, ಜಾಲಿಯಾಗಿರ್ತೀವಿ, ನಗ್ತಾಯಿರ್ತೀವಿ ಅಂದಷ್ಟಕ್ಕೆ ನೀವು ಯಾರೇನು ತಪ್ಪಿಕೊಳ್ಳೋದೆಲ್ಲ ಅರ್ಥ ಇಲ್ಲ. ಹಾಗಾಗಿ ಇವಳಿಗೆ ಆಮೇಲೆ ಹೋಗ್ತಾ ಹೋಗ್ತಾ ಸಿನಿಮಾ ಏನು ಚೆನ್ನಾಗಿ ಗೊತ್ತಾಯ್ತು ಇವಳು ಸಿನಿಮಾ ಅಂದ್ರೆ. ಅವಾಗ ಹೇಳೋಳು ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಶೂಟಿಗೆ, ಬಾ ಮಾ ಸಾಂಗ್ ಶೂಟಿಂಗು ನೀನು ಬಾ ಕೂತ್ಕೋ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಬಟ್ ಅವಾಗ ಆ್ಯಕ್ಟ್ ಮಾಡುವಾಗ ಈ ಥರ ಇರುತ್ತೆ ಅಂತೆಲ್ಲ ಹೇಳೋರು, ಸೆಟ್ ಆಗ್ತಿರ್ಲಿಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು. ನಮಗಿದೆ ಇವಳು ಕ್ಯಾರೆಕ್ಟರ್ ಇದಂತ ಗೊತ್ತಲ್ಲ, ಬಿಗಿನಿಂಗ್ ಡೇಸ್ ಸಿಕ್ಕಿದ್ರೆ ನಂಗೆ ವಿಲನ್ ಚಾನ್ಸ್ ನನಗೆ. ಆಗೆಲ್ಲ ಏನಪ್ಪ ಅಂದ್ರೆ ವಿಲನ್ ಅಂದ್ರೆ ಒಂದು ರೇಪ್ ಸೀನ್ ಇರಲೇಬೇಕು, ಇರಲೇಬೇಕು. ಅವನು ನನ್ನ ಬಿಗಿನಿಂಗ್ ಡೇಸ್ ನೋಡಿ ನನಗೆ ಏನ್ ಮಾಡ್ತೀರಿ ನನಗೊಂದು. ಅಲ್ಲ ಇವ್ರು ಏನು ಹೇಳ್ತಿರ್ಲಿಲ್ಲ, ಮನೆಗೆ ಬಂದಿರ್ ಪಗ ಅಸಿಸ್ಟೆಂಟ್ ಒಬ್ನಿದ್ದ, ಫ್ರೆಂಡ್ಗಳು ಒಂದೆರಡು ಹೋಗ್ತಿದ್ದಲ್ಲ, ಇವತ್ತು ಈ ತರ ಸೀನ್ ಇತ್ತು, ಎಲ್ಲ ಬಂದೆ ನೀಟಾಗಿ ಹೊರಡಿಸೋರು. ಹೌದಾ, ನಾನು ಓಕೆ ಅದನ್ನ ನಾನು ಕಿವಿಗೊಟ್ಟು ಕೇಳಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಹೌದಾ, ಓಕೆ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದೆ. ನಾನು ಎಲ್ಲೂ ಹೇಳಿಲ್ಲ ಕೇಳಿ, ಆಕ್ಟ್ ಏನೋ ಮನಸ್ಸು ಬಿಚ್ಚಿ ಆಕ್ಟ್ ಮಾಡ್ಬಿಡ್ತಿದ್ದೆ, ಆದ್ರೆ ನನಗೆ ಇಲ್ಲೇ ಎಚ್ಚರಾಗದು. ಯಪ್ಪ ಇದು ಸಿನಿಮಾ ಈಗ ಮನೆಗೆ ಹೇಳಂಗೆ ಈಗ ಬಿಟ್ಬಿಡ್ತೀನಿ ಕೇಳಿ, ನಾಳೆ ಸಿನಿಮಾ ನೋಡ್ಬೇಕಲ್ಲ ಇವಳು, ರೇಪ್ ಸೀನ್ ತೆಗಿತಾ ಇದ್ದಾರೆ, ಆಮೇಲೆ ವಿಲನ್ ಮೇಲೆ ಮಾಡ್ಲೇಬೇಕು, ಅದು ಡೈರೆಕ್ಟರ್ ಹೇಗೆ ಹೇಳ್ತಾರೆ ಮಾಡ್ಬೇಕು. ಇಲ್ಲೊಬ್ಳು ವಿಲನ್ ಇದ್ಲು ಮನೆಗೆ, ನಾನು ಸ್ಕ್ರೀನ್ ಮೇಲೆ ವಿಲನ್ ಆದ್ರೆ ಮನೇಲಿ. ಆಮೇಲೆ ಒಂದು ನಮ್ಗೇನ್ ಗೊತ್ತಾಗ್ತಿರ್ಲಿಲ್ವಲ್ಲ ಸೀನ್, ಒಟ್ಟಿಗೆ ಮೂವಿ ನೋಡಿದಾಗ ಗೊತ್ತಾಗ. ಏನಪ್ಪ ಅಂದ್ರೆ ಎದುರಿಗೆ ಹೇಳ್ತೀನಿ, ಎಂದೂ ನನಗೆ ಅವಳು ಇಷ್ಟೆಲ್ಲ ಮಾತಾಡ್ತಾಳಲ್ಲ, ಒಂದು ದಿನವೂ ನನಗೆ ಅವಳು ಟಾರ್ಚರ್ ಮಾಡೋದೇ ಆಗ್ಲಿ, ಆ ಥರ ಮಾಡಬೇಡಿ ಅಂತಾಗಲಿ, ಈ ಥರ ಮಾಡಿ ನಾನು ಮಾತಾಡ್ಸಲ್ಲ ಅನ್ನೋದಾಗಲಿ, ಈ ಸಿಟ್ ಮಾಡಿ ಕೂತ್ಕೊಳ್ಳೋದಾಗಲಿ, ನಾ ನಿಜ ಹೇಳ್ತೀನಿ ಬಿಲ್ಲಿ ಬಿಟ್ಟ ನಾಟ್ ಒಂದು ನಾಟಿ ಒಂದು ಸಿಂಗಲ್ ಸೆಕೆಂಡ್ ನನಗೆ ಮಾಡಿಲ್ಲ. ಅವು ಆ ಥರ ಇಲ್ಲದೇ ಇದ್ದಕ್ಕೆ ನಾನು ಅಷ್ಟು ನಾನು ಅಷ್ಟು ಸಿನಿಮಾಗಳು ಮಾಡೋಕ್ಕಾಯ್ತು, ಅಷ್ಟು ಒಂದು 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 ಮಟ್ಟನ ಮುಟ್ಟಕ್ಕಾಯ್ತು ನಾನು. ಹಾಗಾಗಿ ನೀವು ಬಿಗಿನಿಂಗಲ್ಲಿ ಹೇಳಿದಂಗೆ ಮ್ಯಾಕ್ಸಿಮಮ್ ಸಪೋರ್ಟ್ ನನ್ನ ಫ್ಯಾಮಿಲಿ, ವೈಫ್ ಆ್ಯಂಡ್ ಮಕ್ಕಳು, ಅಂದರೆ ಮಕ್ಕಳು ದೊಡ್ಡರಾದಮೇಲೆ ಮ್ಯಾಕ್ಸಿಮಮ್ ಅವರು ಹೇಳ್ತಾರೆ ಡ್ಯಾಡಿ ಅವರಿಂದಲೇ ನಾನು ಮಾಡಿದ್ದೀವಿ. ಈಗ ಏನಾದ್ರು ಅಕಸ್ಮಾತ್ ಇಷ್ಟು ಎರಡು ಮೂರು ವರ್ಷದಿಂದ ನಾನು ಕಣಿಸ್ಕೊಂಡಿದ್ದೆ ಅವರಿಂದ. ಓಕೆ.